ಈಗ ಎಷ್ಟು ಕೇಳಿದ್ರು ರಾಜ್ಯ ಆಗ್ಲಿ ಕೇಂದ್ರ ಆಗ್ಲಿ ಇದ್ರ ಬಗ್ಗೆ ಗಮನ. ಅವರ ಅಧ್ಯಕ್ಷತೆಯಲ್ಲಿನ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 2023 ಋತುವಿನ ಒಣ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಅನುಮೋದಿಸಿದೆ. ಕೃಷಿ ಪ್ರತಿಭಟನೆಯನ್ನು ಮಾಡಿ 11,000 ರೂಪಾಯಿ ಬೆಲೆಯನ್ನು ಅವತ್ತು ನಿಗದಿ ಮಾಡಿದ್ದು 11,000 ಬೆಲೆಯನ್ನು ನಿಗದಿ ಮಾಡಿದ ತಕ್ಷಣ ಮಾರನೇ ಬೆಳಿಗ್ಗೆ ಇಲ್ಲಿ ಟೆಂಡರ್ 12,000 ಆಯಿತು, ಕೊಪ್ಪಿಯ ಬೆಲೆ 5,000 ರೂಪಾಯಿ ಆಯಿತು. ಇವರು 7,000 ರೂಪಾಯಿ ರೇಟ್ನಲ್ಲಿ ಬಹಳಷ್ಟು 11,000 ರೂಪಾಯಿ ರೇಟ್ನಲ್ಲಿ ಬಹಳಷ್ಟು ಬರಹಿದೆ. ರಾಜ್ಯ ಸರ್ಕಾರವು ಕೂಡ 1,000 ರೂಪಾಯಿಂದ 2,000 ರೂಪಾಯಿವರೆಗೆ ಸಹಾಯಧನ ನೀಡಿ. ಈಗ ಎಷ್ಟು ಕೇಳಿದ್ರು ರಾಜ್ಯ ಆಗ್ಲಿ ಕೇಂದ್ರ ಆಗ್ಲಿ ಇದ್ರ ಬಗ್ಗೆ ಗಮನ. ನಾನು ಪ್ರಶ್ನೆ ಮಾಡ್ತೇನೆ, ಇದೇನು? ಅವರ ಅಧ್ಯಕ್ಷತೆಯಲ್ಲಿನ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 2023 ಋತುವಿನ ಒಣ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಅನುಮೋದಿಸಿದೆ. ಕೃಷಿ ವೆಚ್ಚಗಳು, ಬೆಲೆಗಳು ಮತ್ತು ಪ್ರಮುಖವಾಗಿ ತೆಂಗು ಬೆಳೆಯುವ ರಾಜ್ಯಗಳ ಅಭಿಪ್ರಾಯಗಳ ಆಯೋಗದ ಶಿಫಾರಸುಗಳನ್ನು ಆಧರಿಸಿ ಸಂಪುಟ ಸಮಿತಿಯು ಈ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಿನ್ನೆ ಸಭೆ ಬಳಿಕ ತಿಳಿಸಿದರು. 2023 ಋತುವಿಗೆ ಮಿಲ್ಲಿಂಗ್ ಒಣ ಕೊಬ್ಬರಿಯ ನ್ಯಾಯೋಚಿತ ಸರಾಸರಿ ಗುಣಮಟ್ಟಕ್ಕೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ರೂಪಾಯಿ 10,860 ಮತ್ತು ಚೆಂಡು ಒಣ ಕೊಬ್ಬರಿಗೆ ಪ್ರತಿ ಕ್ವಿಂಟಾಲ್ಗೆ 11,750 ರೂಪಾಯಿ ನಿಗದಿಯಾಗಿದೆ. 2023 ಋತುವಿನಲ್ಲಿ ಒಣ ಕೊಬ್ಬರಿಯ ಘೋಷಿತ ಕನಿಷ್ಠ ಬೆಂಬಲ ಬೆಲೆಯು 2018-19 ಆಯವ್ಯಯದಲ್ಲಿ ಸರ್ಕಾರವು ಘೋಷಿಸಿದಂತೆ ಕನಿಷ್ಠ 1.5 ಪಟ್ಟು ಹೆಚ್ಚಿದೆ. ಅಖಿಲ ಭಾರತ ತೂಕದ ಸರಾಸರಿ ಉತ್ಪಾದನಾ ವೆಚ್ಚದ ಮಟ್ಟದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವ ತತ್ವಕ್ಕೆ ಇದು ಅನುಗುಣವಾಗಿದೆ. ಇದು ತೆಂಗು ಬೆಳೆಗಾರರಿಗೆ ಉತ್ತಮ ಲಾಭದಾಯಕ ಆದಾಯ ಖಾತ್ರಿಪಡಿಸುವ ಮತ್ತು ಅವರ ಕಲ್ಯಾಣವನ್ನು ಗಣನೀಯವಾಗಿ ಸುಧಾರಿಸುವ ಪ್ರಮುಖ ಮತ್ತು ಪ್ರಗತಿಪರ ಹಂತಗಳಲ್ಲಿ ಒಂದಾಗಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದರು.